ನಮಗೆಲ್ಲ ಗೊತ್ತಿರೋ ಹಾಗೆ ಈಗ ನೀವು ಎಷ್ಟು ಟಿ ವಿ ಕೊಂಡ್ಕೊಂಡ್ರೆ ಅದಕ್ಕಿಂತ ಹೆಚ್ಚು ಚಾನಲ್ಗಳಿರುತ್ತೆ. ಅವ್ರು ಯಾವುದೇ ಒಂದು ಚಾನಲಲ್ಲೂ ನೀವು ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಕೂತು ನೋಡಿ ಅದರಿಂದ ಏನೋ ಕಲಿತು ಅಳವಡಿಸ್ಕೊಳ್ತಕ್ಕಂಥ ಕಾರ್ಯಕ್ರಮಗಳು ಬರೋದು ಸ್ವಲ್ಪ ಕಡಿಮೆ ಆಗಿದೆ. ಸೊ ಆ ಹಿನ್ನೆಲೆಯಲ್ಲಿ ತಾವೆಲ್ಲರೂ ಲೀಲಾಜಾಲ ಕಾರ್ಯಕ್ರಮವನ್ನು ನೋಡಿ ಇಲ್ಲೆಲ್ಲ ದೊಡ್ಡ ದೊಡ್ಡ ಕಲಾವಿದರು, ಚಿಂತಕರು, ಲೇಖಕರು ಬರ್ತಾರೆ. ಅವರ ವಿಷಯಗಳನ್ನು ನೀವು ಕೇಳಿ ನಿಮಗೆ ಜೀವನಕ್ಕೆ ದಾರಿದೀಪ ಆಗ್ಬೋದು. ನೀವೆಲ್ಲರೂ ಲೀಲಾಜಾಲಕ್ಕೆ ಸಬ್ಸ್ಕ್ರೈಬರ್ ಆಗಿ ಸಬ್ಸ್ಕ್ರೈಬ್ ಮಾಡಿರೋರು ತಪ್ಪದೆ ನೋಡಿ ನಮ್ಮೆಲ್ಲರಿಗೂ ಪ್ರೋತ್ಸಾಹ ನೀಡಿ ಆಶೀರ್ವದಿಸಿ ಅಂತ ಕೇಳ್ತಾ ಇದ್ದೀನಿ. ನಮಸ್ಕಾರ. ಅಲ್ಲಪ್ಪ, ಒಬ್ಬ ಹಾಡ್ತಾನೆ ಅವನಿಗೆ ತಂಬೂರಿ ಬಾರಿಸೋರು ಬೇಕಂದ್ರೆ ನೀವು ಬರ್ತಿದ್ರೆ ನೀವು ಬಾರಿಸ್ಬೇಕಷ್ಟೇ. ಗುರು ಶಿಷ್ಯ ದೊಡ್ಡವನು ಸಣ್ಣವನು ಪ್ರಶ್ನೆನೇ ಇಲ್ಲ, ನಿನ್ನ ಜವಾಬ್ದಾರಿ. ಇಟ್ ಈಸ್ ಯುವರ್ ಸೋಷಿಯೋ ಕಲ್ಚರಲ್ ರೆಸ್ಪಾನ್ಸಿಬಿಲಿಟಿ, ಯು ಹ್ಯಾವ್ ಟು ಡೂ ದ್ಯಾಟ್, ದಟ್ಸ್ ಆಲ್. ಸೊ ತಂಬೂರಿಗೆ ಇಷ್ಟೊಂದು ಮಹತ್ವ ಇದೆ. ಆಮೇಲೆ ಅವರು ಎರಡು ಮೂರು ಸ್ಥಾಯಿಗಳಲ್ಲಿ ವಾಯ್ಸ್ ಎಲ್ಲ ಸಂಚರಿಸಿದಾಗ ಶ್ರುತಿ ಸೌಕರ್ಯ ಕಡಿಮೆ ಆಗಿಬಿಟ್ರೆ ನೀವು ಅಪಶ್ರುತಿ ಹಾಡೋ ಚಾನ್ಸ್ ಇರುತ್ತೆ. ಈ ಎಲ್ಲ ಕಾರಣಕ್ಕೆ ಇಲ್ಲಿ ನೀವು ಖಾನ್ ಸಾಹೇಬ್ರದ್ದು ನಾಲ್ಕು ತಂಬೂರಿ ಇದೆ. ಜಸ್ರಾಜ್ ಅವ್ರದ್ದು ಒಂದು ವಿಡಿಯೋ ಸಿಗುತ್ತೆ ನಿಮಗೆ, ಅವರು ಐದು ತಂಬೂರಿ ಇಟ್ಕೊಂಡು ಆಡಿದ್ದಾರೆ. ತುಂಬ ಚೆನ್ನಾಗಿರೋ ಎಕ್ಸ್ಪ್ಲನೇಷನ್ ಕೊಟ್ಟರೆ, ಎಷ್ಟೋ ಜನಕ್ಕೆ ನಮಗೆ ಗೊತ್ತಿರೋಲ್ಲ. ಈಗ ಆಗಲೇ ನೀವು ಒಂದು ಉದಾಹರಣೆ ಕೊಟ್ರಲ್ಲ, ಎರಡರಲ್ಲಿ ಒಂದು ಅಪಶ್ರುತಿ ಆಯಿತು ಅಂತ, ಅಂಥ ಆಗೋ ಚಾನ್ಸಸ್ ಇರುತ್ತಲ್ವ? ಹಾಗಾಗಿ ಮೂರು ನಾಲ್ಕು ಐದು ಆರು ಇದ್ದರೆ ಎಕ್ಸಾಕ್ಟ್ ಅವಾಗ ಹೇಗೆ ಅದನ್ನು ಮ್ಯಾನೇಜ್ ಮಾಡೋದು? ಇಲ್ಲಿ ಈ ಪ್ರಾಶ ಈ ಫೋಟೋದಲ್ಲಿರೋರೆಲ್ಲ ಅವರ ನುರಿತ ಶಿಷ್ಯಂದ್ರೇ. ಒಂದ್ ಕಡೆ ಸಾವಯವ ಗಂಧರ್ವ ಇದ್ದಾರೆ, ಈಗೆಲ್ಲ ಕಪಿಲೇಶ್ವರಿ ಭುವ ಅಂತ ಒಬ್ಬರಿದ್ದಾರೆ. ಸೊ ಹೀಗೆ ಅದು ಅಪಸ್ವರ ಆಗದೆ ಇರತಕ್ಕಂಥ ನುರಿತಿರುವ ವಿದ್ಯಾರ್ಥಿಗಳನ್ನೇ ಅವ್ರು ತಂಬೂರಿ ನುಡಿಸೋದಕ್ಕೆ ಕೂಡಿಸ್ಕೊಂಡಿರ್ತಾ ಇದ್ರು. ಮತ್ತು ಅದೊಂದು ಒಂದು ಶ್ರುತಿ ಸೌಕರ್ಯ. ಸೊ ಅಲ್ಲೂ ಅಷ್ಟೇ ದಾಸರು ಹೇಳೋದೇನೆಂದ್ರೆ ತಂಬೂರಿ ಮೀಟಿದವ ಭಾವಬ್ದಿ ದಾಟಿದವ. ಅದು ಯಾಕೆಂದ್ರೆ ಅಪಸ್ವರ ಆಗದೇ ಇರೋ ಹಾಗೆ ನೀವು ನುಡಿಸಿಬಿಟ್ರೆ ಆ ನಾದ ಸೌಕರ್ಯದಲ್ಲಿ ಇದೆಲ್ಲ ಮರೆತು ಹೋಗ್ತೀರಿ ಅಂತ ಅದ್ರ ಇನ್ನೊಂದು ಅರ್ಥ. ನೀವು ಇನ್ನೊಂದು ಇವರದು ಮಾತನ್ನು ಹೇಳಿದಿರಿ, ತಗಿ ನಿನ್ನ ತಂಬೂರಿ ತರವಲ್ಲ ತಗಿ ನಿನ್ನ ತಂಬೂರಿ, ಅದರ ಬಗ್ಗೆ ಹೇಳಿ ಸರ್. ಅದನ್ನ ಅದು ಅದು ಸಂದರ್ಭಕ್ಕೆ ಅತ್ಯಂತ ಎಕ್ಸಾಕ್ಟ್ಲಿ ಅದು ಅಷ್ಟೇ ಸೂಕ್ತವಾಗಿರೋ ನಿನ್ನ ಬೇಸೂರಿ ಇರೋ ತಂಬೂರಿ ನುಡಿಸ್ಬೇಡ ನೀನು. ಅದಕ್ಕೆ ಬೇರೆ ಅರ್ಥನೂ ಇದೆ, ಸಂಗೀತಕ್ಕೂ ಅನ್ವಯಿಸುತ್ತೆ. ಎಕ್ಸಾಕ್ಟ್ಲಿ ಅದಕ್ಕೆ ತಂಬೂರಿಗೆ ಬಹಳ ಮಹತ್ವ ಇರೋದು ಇದೆ. ಒಂದು ಚೂರು ಹಾಡಿ ಸರ್ ಅದು. ಅದು ನಮ್ಮ ಅಶ್ವಥ್ ಅವರು ಹಾಡ್ರು ದಾಟಿ. ಹೌದು, ಬೇರೆ ಅದು ಬೇರೆ. ಹೌದು, ಶಾಸ್ತ್ರೀಯ ಸಂಗೀತದಲ್ಲಿ ಅದನ್ನ ಬೇರೆ ಪದ್ಧತಿಯಲ್ಲಿ ಹಾಡ್ತಾರೆ. ಅದ್ರ ಒಂದು ಜರಕ್ ನಿಮ್ಗೆ ತಮಗೆ ತೋರಿಸ್ತೀನಿ. ಅದರಲ್ಲಿ ತುಂಬಾ ಸಂಕೇತ ಅರ್ಥಗಳಿದೆ. ಅದಕ್ಕೆ ನೀ ಬರದೇ ಬಾರಿಸದಿರು ತಂಬೂರಿ, ಬರದೇ ಇದ್ರೆ ಬಾರಿಸಕ್ ಹೋಗ್ಬೇಡ. ಡೋಂಟ್ ವೆಂಚರ್, ಬೇರೆಯವ್ರ ಜೀವನ ಹಾಳು ಮಾಡ್ಬೇಡ, ನೀನು ಹಾಳಾಗ್ಬೇಡ, ಶೋ ಮಾಡಬೇಡ. ಬೇಕಾದಷ್ಟು ಅರ್ಥ ಹೇಳ್ಬಹುದು. ತರವಲ್ಲ ತಗಿ ನಿನ್ನ ತಂಬೂರಿ, ತರವಲ್ಲ ತಗಿ ನಿನ್ನ ತಂಬೂರಿ, ನೀ ಬರದೆ ಬಾರಿಸದಿರೋ ತಂಬೂರಿ, ತರವಲ್ಲ ತಗಿ ನಿನ್ನ ತಂಬೂರಿ, ತಂಬೂರಿ. ಸರಸ ಸಂಗೀತದ ಕುರುಹುಗಳರಿಯದೆ ಬರದೆ ಬಾರಿಸದಿರೋ ತಂಬೂರಿ, ತಂಬೂರಿ. ತರವಲ್ಲ 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 ತಗಿ ನಿನ್ನ ತಂಬೂರಿ. ಎಷ್ಟು ಶ್ರುತಿ ಸುಖವಾಗಿದೆ ಸರ್ ಧ್ವನಿ. ನೀವು ಆಗಲೇ ಹೇಳಿದ್ರಿ ಸಂಗೀತದ ವಾತಾವರಣ ಇದ್ದಂಥ ಒಂದು ಕುಟುಂಬದಲ್ಲಿ ಬಂದಿದ್ದವರು, ನಿಮ್ಮ ತಾಯಿ ತಂದೆ ಇವರೆಲ್ಲ ನಿತ್ಯ ಜೀವನದಲ್ಲೇ ಸಂಗೀತವನ್ನು ಅಳವಡಿಸ್ಕೊಂಡಿದ್ದವರು. ಈಗ ನಿಮ್ಮ ಮಕ್ಕಳು ಹೇಗೆ, ನೀವು ಸಂಗೀತಜ್ಞರು ತುಂಬ ದೊಡ್ಡ ಹೆಸರು ಮಾಡಿದವಂಥವ್ರು, ಈಗ ನಿಮ್ಮ ಕುಟುಂಬದಲ್ಲಿ ಹೇಗೆ ಮಕ್ಕಳು ಏನು ಮಾಡ್ತಾ ಇದ್ದಾರೆ? ನನ್ನ ಮಗ ಓಂಕಾರನಾಥ್ ಅವನಿಗೆ 36 ವರ್ಷ, ಕಳೆದ 29 ವರ್ಷದಿಂದ ಹಾಡ್ತಾ ಇದ್ದಾನೆ. ಚಿಕ್ಕ ವಯಸ್ಸಲ್ಲಿ? ಹೌದು ಹೌದು. ಆಮೇಲೆ ಅವರೇ ಸ್ವಂತ ಆಯ್ಕೆಯಿಂದ ಸ್ವಇಚ್ಛೆಯಿಂದ ಬಂದಿದ್ದು ಸಂಗೀತ. ಹೌದು, ಚಿಕ್ಕಂದಿಂದ ನಾನು ಗಮನಿಸಿದ್ದೀನಿ. ಒಂದ್ ಕಡೆ ಐಸ್ ಕ್ರೀಮು, ಒಂದ್ ಕಡೆ ಕ್ರಿಕೆಟ್ ಬ್ಯಾಟು, ಒಂದ್ ಕಡೆ ತಂಬೂರಿ ಇಟ್ಟರೆ ದೇ ವುಡ್ ಚೂಸ್ ದಿ ತಂಬೂರಿ.
ಅದು ಬೈ ಚಾಯ್ಸ್ ಅವರ ಆಯ್ಕೆ. ಓಂಕಾರ್ ಹಾಡ್ತಾನೆ, ಈಗ ಪ್ರಬುದ್ಧ ಟೀಚರು ಆಗಿದ್ದಾನೆ, ಆನ್ಲೈನ್ ಪ್ರತಿ ವಿಶ್ವದ ನಾನಾ ಮೂಲೆಗಳಿಗೆ ಟೀಚ್ ಮಾಡ್ತಾನೆ. ಈಗ ಅಫ್ಘಾನಿಸ್ತಾನಕ್ಕೆ ಹೋಗಿ ಟೀಚ್ ಮಾಡಿ ಬಂದ 10 ವರ್ಷದ ಹಿಂದೆ, ಚೈನಾಗೆ ಹೋಗಿದ್ದ ತಾಲಿಬಾನಿಗಳ ವಿಶೇಷ ಅಲ್ಲಿ. ಕೇದಾರ್ ತಬಲಾ ಕಲಾವಿದಾಗಿದ್ದಾನೆ, ಅವನು ಮೊದಲು ಹಾಡು ಕಲಿತ ಆಮೇಲೆ ತಬಲಾ. ನಮ್ಮಲ್ಲಿ ಸ್ವರ ಮಾತಾ ಲಯ ಪಿತಾ ಅಂತ ಕರೀತಾರೆ, ಲಯದ ಕಡೆ ಗಮನ ಹೆಚ್ಚಾಯಿತು. ಎಷ್ಟು ಮಟ್ಟಿಗೆ ಅಂದರೆ ಒಂದೊಂದು ಕಾಲಕ್ಕೆ ಬೆಂಗಳೂರಲ್ಲಿ ಲ್ಯಾಂಡ್ಲೈನ್ ಫೋನ್ ನಂಬರ್ 6 ಡಿಜಿಟ್ ಇತ್ತು, 1 ಫೈಂಡೇ ಅದು 7 ಡಿಜಿಟ್ ಆಯಿತು. 7 ಸಂಖ್ಯೆಗಳಾದಾಗ ಅವನಿನ್ನು 4ನೇ ಕ್ಲಾಸ್ ಏನಿದ್ದ. ಅಪ್ಪ ಏನು ಇವತ್ತಿನಿಂದ ನಮ್ಮ ಫೋನ್ ನಂಬರ್ ರೂಪಕ್ ತಾಳಾಗೋಯ್ತಲ್ಲ ಅಂತ ಹೇಳಿ. ಹೌದಾ? ಅಂದ್ರೆ ರೂಪಕ್ ತಾಳದಲ್ಲಿ 7 ಮಾತ್ರ. ಹೌದಾ? ಅದು ಹಿಂದೂಸ್ತಾನಿ ಪದ್ಧತಿ. ಹಿಂದೂಸ್ತಾನಿ ಪದ್ಧತಿ. ಸೊ ಮೂಲತಃ ಯಾವುದೇ ಬದಲಾವಣೆ ಏನೇ ನೋಡಿದ್ರು ಕೂಡ ಅದನ್ನ ಸಂಗೀತಕ್ಕೆ ತಾಳೆ ಹಾಕುವಂತ ಒಂದು ಇದರಲ್ಲಿ ಬಂದ್ಬಿಡ್ತಾವ್ರೆ. ನಾನು ಹೆಂಡತಿ ಸುಧಾಮಯಿ ಮೈಸೂರಿನ ಫೈನ್ ಆರ್ಟ್ಸ್ ಕಾಲೇಜಲ್ಲಿ ಡಿಗ್ರಿ ಮಾಡಿದ್ದು, ಅವ್ರಿಗೂ ಸಂಪೂರ್ಣ ಸಂಗೀತ ಎರಡೂ ಪದ್ಧತಿಯ ಸಂಗೀತದ ಬಗ್ಗೆ ಕಾಳಜಿ ಗೌರವ ಎಲ್ಲ ಇದೆ. ನಾನು ಆಕಾಶವಾಣಿಯಲ್ಲಿ ನೌಕರಿ ಬಿಡಬೇಕಾದ ಪರಿಸ್ಥಿತಿ ಬಂದಾಗ ಒಂದು ಕಡೆ ಗುರುಗಳ ಒತ್ತಾಯ, ಆಮೇಲೆ ನಾನು ಹೆಂಡತಿ ಹೇಳಿದ್ಲು ಬೇಕಾದ್ರೆ ನಾನು ಕೆಲಸ ಮಾಡ್ತೀನಿ ರೀ, ಬಿಟ್ಬಿಡ್ರಿ, ಯಾಕಂದ್ರೆ ನಿಮ್ಮನ್ನು ಮದುವೆ ಆಗಿದ್ದೆ ನಾನು ಸಂಗೀತ ಸಲುವಾಗಿ, ಆದ್ದರಿಂದ ನೀವು ಹಾಡೋದೇ ಆಗ್ತಾ ಇಲ್ಲ, ಬರೀ ದಿವಸ 8:30 ಆಫೀಸಿಂದ ಮನೆ ಬಂದು ಏನು ಉಪಯೋಗ ಇಲ್ಲ ಅಂತ ಹೇಳಿ ಶಿ ಎನ್ಕರೇಜ್ ಮೀ. ಸೊ ಹೀಗಾಗಿ ಇಡೀ ಸಂಗೀತಕ್ಕೆ ನಮ್ಮ ಕುಟುಂಬವನ್ನು ನಾವು ಅರ್ಪಿಸ್ಕೊಂಡು, ಆಮೇಲೆ ಸಂಗೀತ ನಮಗೆಲ್ಲ ಕೊಟ್ಟಿದೆ, ನಾನು ಅದಕ್ಕೇನು ಕೊಟ್ಟಿಲ್ಲ, ಕೊಡ್ತಾ ಇದೆ ಎಲ್ಲರ ಪ್ರೀತಿ ಗೌರವ ಮನ್ನಣೆ. ಸಂಗೀತ ಎಲ್ಲರಿಗಿಂತ ದೊಡ್ಡದು, ಅದರಿಂದ ನಾವು ಪಡ್ಕೊಳ್ತೀವಿ ಅಷ್ಟೇ, ಅದನ್ನ ಉಳಿಸ್ಕೋಬೇಕಷ್ಟೇ. ನೀವು ಬರೀ ಸಂಗೀತಜ್ಞರಷ್ಟೇ ಅಲ್ಲ, ಬರಹಗಾರರು, ಅನೇಕ ಪುಸ್ತಕಗಳನ್ನು ಬರೆದಿದ್ದೀರಿ, ವಿಮರ್ಶಾತ್ಮಕವಾಗಿ ಬರೆದಿದ್ದೀರಿ. ಪಂಡಿತ್ ಭೀಮಸೇನ್ ಜೋಶಿಯವರ ಕುರಿತು ತುಂಬ ಅರ್ಥಪೂರ್ಣವಾದಂಥ, ಸಂಗೀತ ಗೊತ್ತಿರೋರು ಬರೆದ್ರೆ ಹೇಗಿರುತ್ತೋ ಅಂಥ ಒಂದು ಪುಸ್ತಕವನ್ನು ಬರೆದಿದ್ದೀರಿ. ನೀವು ಎಲ್ಲೋ ಒಂದು ಕಡೆ ತುಂಬ ರಾಗ ತಾಳಬದ್ಧವಾಗಿ ಹಾಡಿದ್ರು ಪಂಡಿತ್ ಭೀಮಸೇನ್ ಜೋಶಿ ಅಂತ ಈ ಪತ್ರಿಕೆಯಲ್ಲಿ ಬರುವಂಥ ವಿಮರ್ಶೆಯನ್ನು ವಿಮರ್ಶೆ ಮಾಡಿದ್ದೀರಿ. ಅಂದರೆ ಏನು ಹೆಚ್ಚಿಗೆ ಗೊತ್ತಿಲ್ಲದೆ ಈ ಥರ ಮಾತಾಡ್ತಾರೆ ಅಂದರೆ, ನೀವು ಅದಕ್ಕೆ ಒಂದು ಟಿಪ್ಪಣಿನೂ ಕೊಟ್ಟಿದ್ದೀರಿ, ಏನು ರಾಗ ತಾಳ ಇಲ್ಲದೆ ಹಾಡ್ತಾರ ಭೀಮಸೇನ್ ಜೋಶಿ. ಅದರಿಂದ ಆ ಪುಸ್ತಕ ತುಂಬ ಬೆಲೆ ಬಾಳುವಂಥದ್ದು ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ಈ ಪುಸ್ತಕದ ಬಗ್ಗೆ ಒಂದು ಕೆಲವು ಮಾತುಗಳನ್ನು, ನೀವು ಏನು ವಿಶೇಷಗಳನ್ನು ಈ ಪುಸ್ತಕದಲ್ಲಿ ಅಳವಡಿಸಿದ್ದೀರಿ ಅನ್ನೋದನ್ನು ಸ್ವಲ್ಪ ಹೇಳಿ. ಮೊದಲು ಈ ಪುಸ್ತಕ ತಮಗೆ ಕೊಡ್ತೀನಿ ನಾನು, ದಯವಿಟ್ಟು ಸ್ವೀಕರಿಸಬೇಕು. ಧನ್ಯವಾದೆ. ನಾನು ಮೂಲತಃ ತಾವು ಹೇಳಿದಂಗೆ ಸಂಗೀತದ ವಿದ್ಯಾರ್ಥಿಯಾಗಿ ಸಂಗೀತಗಾರರ ಬಗ್ಗೆ ಬರೆಯೋದರಲ್ಲಿ ಒಂದು ಒಂದು ವಿಶೇಷತೆ ಇದೆ. ನೀವು ಅದರ ಎಲ್ಲ ಮಜರಗಳನ್ನು ಅರ್ಥ ಮಾಡ್ಕೊಳ್ಬಲ್ರಿ. ಕಲಾವಿದನಿಗಿಂತ ಕಲೆ ದೊಡ್ಡದು, ಅದು ದಟ್ ಈಸ್ ಕನ್ಸಿಡರ್ಡ್ ಎನಿ ಆರ್ಟ್ ಫಾರ್ಮ್. ಆದರೆ ಕಲೆ ತನ್ನಷ್ಟು ತಾನೇ ಉಳ್ಕೊಂಡ್ಬಿಡೋಕೆ ಸಾಧ್ಯ ಇಲ್ಲ, ಅದಕ್ಕೊಂದು ಮಾನವೀಯ ಪ್ರಯತ್ನವೂ ಬೇಕು. ಈ ಥರ ದೊಡ್ಡ ದೊಡ್ಡ ಕಲಾವಿದರು ಅದನ್ನು ಪೋಷಿಸಿ ಬೆಳೆಸಿ ಅಭ್ಯಾಸ ಮಾಡಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಸ್ಯಾಕ್ರಿಫೈಸ್ ಮಾಡೋದರಿಂದ ಕಲೆ ಉಳ್ಕೊಳ್ಳುತ್ತೆ. ಇಟ್ ಡಸ್ ನಾಟ್ ಸ್ಟೇ ಜಸ್ಟ್ ಆನ್ ಇಟ್ಸ್ ಓನ್, ಇಟ್ ನೀಡ್ಸ್ ಎ ಬ್ರಿಗೇಡ್ ಆಫ್ ಆರ್ಟಿಸ್ಟ್ ಹೂ ವಿಲ್ ಮೇಕ್ ಇಟ್ ಇಮ್ಮಾರ್ಟಲ್. ಸೊ ಹಾಗಿದ್ದಾಗ ನಾವು ಬರೀ ರಾಗಗಳ ಚೌಕಟ್ಟು ತಾಳಗಳ ಚೌಕಟ್ಟು ಅದರ ವಿಶ್ಲೇಷಣೆ ಜೊತೆ ಜೊತೆಗೇ ಒಬ್ಬ ಕಲಾವಿದ ಒಬ್ಬ ಮನುಷ್ಯ ಕೂಡ, ಈಸ್ ಎ ಹ್ಯೂಮನ್ ಬೀಯಿಂಗ್. ನಾವು ಸ್ಟೇಜ್ ಮೇಲೆ ಕೂತಾಗ ಯು ಆರ್ ಟ್ರಾನ್ಸ್ಪೋರ್ಟೆಡ್ ಇನ್ ಟು ಎ ಡಿಫ್ರೆಂಟ್ ಝೋನ್, ಅದಾದಮೇಲೆ ನೀವು ಯು ಆರ್ ಆ್ಯಸ್ ಹ್ಯೂಮನ್ ಆ್ಯಸ್ ನಾರ್ಮಲ್ ಆ್ಯಸ್ ಎನಿಬಡಿ ಎಲ್ಸ್. ಸೊ ಅವರ ಸಂಗೀತ, ಅವರ ವ್ಯಕ್ತಿತ್ವ, ಅವರ ಮಾನವೀಯ ಶಕ್ತಿಗಳು, ದೌರ್ಬಲ್ಯಗಳು, ಅದೆಲ್ಲದರ ಜೊತೆಗೇ ಬರೀತಾ ಹೋದರೆ, ಅದನ್ನು ನೋಡ್ತಾ ಹೋದರೆ ಅವರ ಜೀವನಕ್ಕೆ ಅವರ ಸಂಗೀತಕ್ಕೆ ಹೆಚ್ಚು ಮಹತ್ವ ಬರುತ್ತೆ. ಇಫ್ ಯು ಓನ್ಲಿ ಲುಕ್ ಅಟ್ ಪರ್ಫೆಕ್ಷನ್ ಇನ್ ಸಂಬಡಿ ಎಲ್ಸ್, ಅದು ಏನಾಗುತ್ತೆ ಅಂದರೆ ಕೆಲವು ಸರಿ ಶ್ರೋತೃಗಳು ಯಾವುದೇ ಕ್ಷೇತ್ರ ಇರ್ಬೋದು, ಸಿನಿಮಾ ಇರ್ಬೋದು, ನಾಟಕ ಇರ್ಬೋದು, ಸಂಗೀತ ಇರ್ಬೋದು, ನನ್ನ ಕೈಯಲ್ಲಿ ಆಗದೇ ಇದ್ದಿದ್ದನ್ನು ನಾನು ಹೀರೋ ಮಾಡ್ತಾನೆ ಅಂತ ನೀವು ಅವ್ರ ಮೇಲೆ ಆರೋಪಿಸ್ಬಿಡ್ತೀವಿ. ಯು ಇಂಪೋಸ್ ಇಟ್ ಆನ್ ದೆಮ್, ಯು ವಾಂಟ್ ಹಿಮ್ ಟು ಬಿ ಎನ್ ಎಪಿಟಮಿ ಆಫ್ ಪರ್ಫೆಕ್ಷನ್ ಇನ್ ಎವ್ರಿಥಿಂಗ್ ದಟ್ ಯು ಕೆನಾಟ್ ಡೂ. ಹೌದು, ಅಪೇಕ್ಷೆಗಳು ಜಾಸ್ತಿ ಜಾಸ್ತಿ ಆಗುತ್ತೆ. ಯು ಗೋ ಆನ್ ಇಂಪೋಸಿಂಗ್ ಇಟ್, ಅರೆ ಅವ್ನು ತಂಬೂರಿ ಬಿಟ್ಟು ಈ ಕಡೆ ಹೊರಗಡೆ ಬಂದಮೇಲೆ ಅವನಿಗೂ ಎಲ್ಲ ಲೌಕಿಕ ಆಸೆಗಳಿದೆ, ಜವಾಬ್ದಾರಿಗಳಿದೆ, ತಂದೆ ತಾಯಿ ಇದ್ದಾರೆ, ಮಕ್ಕಳಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾನು ಜೋಶಿಯವ್ರ ಬಗ್ಗೆ ಈ ಪುಸ್ತಕನ ಬರೆದೆ. ಭಾಳ ಪ್ರಾಮಾಣಿಕವಾಗಿ ಹೇಳೋದಾದರೆ ಕನ್ನಡದಲ್ಲಿ ಬಂದ ಮೊಟ್ಟ ಮೊದಲನೇ ಮೂಲ ಕೃತಿ ಇದು.
ನೋಡಿ ಜೋಶಿಯವ್ರ ಬಗ್ಗೆ, ಅದಕ್ಕಿಂತ ಮುಂಚೆ ಬರೀ ಟ್ರಾನ್ಸ್ಲೇಷನ್ಗಳು ಬಂದಿದೆ, ತರ್ಜುಮೆಗಳು ಬಂದಿದೆ. ಆಮೇಲೆ ಎರಡನೇದು ಅದೇ ಪರಂಪರೆಯಲ್ಲಿ ಅವರ ಶಿಷ್ಯನಿಂದ ನಾನು ಕಲಿತಿದ್ದರಿಂದ ಅವ್ರ ಜೀವನದ ಬಗ್ಗೆ ಸಾಕಷ್ಟು ಒಳನೋಟಗಳು ನಂಗೆ ಸಿಕ್ಕಿತ್ತು. ಅದಕ್ಕೆ ಸರ್ ನಾನು ಕೇಳಿದ್ದು ತುಂಬ ಇದು ಮೌಲಿಕವಾದಂಥ ಕೃತಿ. ಸಂಗೀತಗಾರರಾಗಿ ಒಬ್ಬ ಮನುಷ್ಯನಾಗಿ ಇನ್ನೊಬ್ಬ ಮಹಾವಿದ್ವಾಂಸನ ಮಹಾ ಸಂಗೀತಗಾರನ ಅರ್ಥ ಮಾಡ್ಕೊಂಡು ಬರೆಯೋದಿದೆಯಲ್ಲ, ಅದು ಓದುಗರಿಗೆ ತುಂಬ ಒಳ್ಳೆ ಒಳನೋಟಗಳನ್ನು ಕೊಡುತ್ತೆ. ಸಂಗೀತಗಾರರ ಒಂದು ಪೂರ್ಣ ಚಿತ್ರವನ್ನು ಕೊಡುತ್ತೆ. ಸಂಗೀತ ಅನ್ನೋದು ಅವರ ಜೀವನದ ಅತ್ಯಂತ ಪ್ರಧಾನವಾದ ಪ್ರಮುಖವಾದಂಥ ಸತ್ವಯುತವಾದಂಥ ಒಂದು ಅಂಶ. ಅಂದರೆ ಉಳಿದದ್ದು ಇದೆ ಅಲ್ವಾ, ಅದನ್ನು ನೀವು ಬರೀತೀರಾ. ನಾನು ನಿಮ್ಮ ಬರವಣಿಗೆಗಳಲ್ಲಿ ಅದನ್ನು ಗಮನಿಸಿದ್ದೀನಿ. ಸಂಗೀತವೇ ಆಗಲಿ ಯಾವುದೇ ಆಗಲಿ ಸುಮ್ಮನೆ ಅದ್ರ ಪಾಡ್ಗದಿರೋಲ್ಲ, ಇಟ್ಸ್ ನಾಟ್ ಐಸೋಲೇಟೆಡ್, ಸಮಾಜದಲ್ಲಿರೋದು. ಈ ದೃಷ್ಟಿಯಿಂದ ಕೂಡ ತಾವು ಅನೇಕ ಮೌಲಿಕವಾದಂಥ ಮಾತುಗಳನ್ನು ಹೇಳಿದಿರಿ. ಹಿಂದೆ ರಾಜರು ಮಹಾರಾಜರು ಉಳ್ಳವರು ಪೋಷಣೆ ಮಾಡ್ತಾ ಇದ್ರು, ಇವಾಗ ಅದು ಕಮ್ಮಿ ಆಗ್ತಾ ಇದೆ. ಅದ್ರ ಬಗ್ಗೆ ಸ್ವಲ್ಪ ನೀವು ಕಾಳಜಿ ವ್ಯಕ್ತಪಡಿಸಿದ್ದೀರಿ, ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಸರ್. ವಿ ಆರ್ ಲಿವಿಂಗ್ ಇನ್ ಡೆಮೋಕ್ರಸಿ, ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇದ್ದೀವಿ. ರಾಜಾಶ್ರಯ ಅದೆಲ್ಲ ಈಗ ನಾವು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಸೊ ಕಲಾವಿದನ ಹೊಣೆಯನ್ನು ಸಮಾಜನೇ ಹೊರಬೇಕಾಗುತ್ತೆ. ಅದು ಸರ್ಕಾರ ಅಂತಲೇ ಹೇಳಿದೆ ನಾನು, ಸಮಾಜದ ಯಾವುದೇ ಅಂಗ ಇರ್ಬೋದು, ಇಟ್ ಕುಡ್ ಬಿ ಕಾರ್ಪೊರೇಟ್, ಇಟ್ ಕುಡ್ ಬಿ ಎನ್ ಇಂಡಿವಿಜುವಲ್. ಸೊ ಎಲ್ಲರೂ ಒಟ್ಟಾಗಿ ನಿಭಾಯಿಸ್ಬೇಕಾಗತ್ತೆ. ಹೀಗಂತ ಕಲಾವಿದನ ಮನೆಗೆ ಪ್ರತಿ ದಿವಸ ನೀವು 10 ಮೂಟೆ ಅಕ್ಕಿ ಕೊಡಿ, ಸಕ್ಕರೆ ಕೊಡಿ ಅಂತ ನಾನು ಹೇಳಲ್ಲ. ಅವನು ಸ್ವಪ್ರಯತ್ನದಿಂದ ಜೀವನ ಮಾಡಬೇಕಾಗತ್ತೆ. ಆದರೆ ಇಟ್ ಹ್ಯಾಸ್ ಟು ಬಿ ಎ ವೆರಿ ಫೈನ್ ಸಿಂಥಸಿಸ್ ಬಿಟ್ವೀನ್ ಸೊಸೈಟಿ ಆ್ಯಂಡ್ ದಿ ಆರ್ಟಿಸ್ಟ್. ಎಷ್ಟೋ ಜನ ನಾನು ಕಣ್ಣೆದುರಿಗೆ ನೋಡಿದ್ದೀನಿ. ನಾನು ಅದಕ್ಕೆ ನನ್ನ ಬರವಣಿಗೆಯಲ್ಲಿ ಹೆಚ್ಚು ನಾನು ಫೋಕಸ್ ಮಾಡೋದು ದಿ ಹ್ಯೂಮನ್ ಎಲಿಮೆಂಟ್ ಆಫ್ ದಿ ಆರ್ಟಿಸ್ಟ್, ಅವರ ಮಾನವೀಯ ಮೌಲ್ಯಗಳು, ಯಾವುದಕ್ಕಾಗಿ ಅವರು ಬದುಕಿದರು ಅಂತ. ಈಗ ತಮಗೊಂದು ಉದಾಹರಣೆ ಹೇಳೋದಾದರೆ, ನಾನು ಸ್ವರಸನ್ನಿಧಿ ಅಂತ ಇನ್ನೊಂದು ಪುಸ್ತಕ ಇದೆ, ನಾನು ಬರೆದು ಎಲ್ಲ ಬಿಡಿ ಲೇಖನಗಳು, ಒಂದು 150 ಕಲಾವಿದರ ಬಗ್ಗೆ ಬರೆದಿದ್ದೆ ಒಬ್ಬೊಬ್ಬರದೆ. ಅದಕ್ಕೆ ತಮಗೊಂದು ಉದಾಹರಣೆ, ಪ್ಯಾಷನ್ ವಿತ್ ಯು ಟು ಸ್ಟಡಿ ಮ್ಯೂಸಿಷಿಯನ್ಸ್, ಎಸ್ ಎಸ್. ಅದರಲ್ಲಿ ಒಂದು ಉದಾಹರಣೆ ತಮಗೆ ಕೊಡೋದಾದರೆ, ಪಂಡಿತ್ ಮಾಣಿಕರಾವ್ ರಾಯಚೂರು ಕರೆತ ದೊಡ್ಡ ಕಲಾವಿದರು, ರಾಯಚೂರಲ್ಲಿ ಇದ್ದರು. ಅವರು ನಾನು ಆಕಾಶವಾಣಿಯಲ್ಲಿ ಅಧಿಕಾರಿ ಆಗಿದ್ದಾಗ ಅವರು ಸಂಗೀತ ನೃತ್ಯ ಅಕಾಡೆಮಿಯ ಒಂದು ಇಂಟರ್ವ್ಯೂ ಇದಕ್ಕೆ ಮೀಟಿಂಗಿಗೆ ಬಂದಿದ್ದರು. ಹಿ ವಾಸ್ ಎ ಮೆಂಬರ್, ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಮೆಂಬರ್. ನಾನು ಇನ್ ಮೈ ಅಫಿಷಿಯಲ್ ಕೆಪಾಸಿಟಿ ನಾನು ಆ ಮೀಟಿಂಗ್ ಹೋಗಿದ್ದೆ, ಅದು ಯಂಗ್ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್. ಆ ಮೀಟಿಂಗ್ 2:30 ಮುಗೀತು. ಆಮೇಲೆ ಮಾಣಿಕರಾಯರು ಭಾಳ ದೊಡ್ಡ ವಿದ್ವಾಂಸರು ಅಂತ ನನಗೆ ಗೊತ್ತಿತ್ತು. ನಾನು ಅವರಿಗೆ ನಮಸ್ಕಾರ ಮಾಡಿ, ಪಂಡಿತ್ಜಿ 2:30 ಮೀಟಿಂಗ್ ಆಗೋಗ್ಬಿಟ್ಟಿದೆ, 5:30 ನಮ್ಮ ಆಫೀಸ್ ಇರುತ್ತೆ, ತಾವು ದಯವಿಟ್ಟು ಬಂದು ನಮ್ಮ ಆರ್ಕೈವ್ಸ್ಗೆ ಏನಾದರೂ ರೆಕಾರ್ಡ್ ಮಾಡಿಕೊಡಿ ಅಂತ ಕೇಳಿದೆ. ಅವರಿಗೆ ನನ್ನ ಬಗ್ಗೆ ಹೆಚ್ಚು ಪರಿಚಯ ಅಂತ ಏನಿರಲಿಲ್ಲ, ಏನೋ ನಾನು ಕರೀತಾ ಇದ್ದೀನಿ ಅಂತ ನಡಿ ಹೋಗೋಣ ಅಂತಂದರು. ಹೋದ್ವಿ, ಗೋರಖ್ ಕಲ್ಯಾಣ ಅಂತ ಒಂದು ರಾಗವನ್ನು ಹಾಡಿದ್ರು. ಗೋರಖ್ ಕಲ್ಯಾಣ ರಾಗ ಈ ಮುಂಚೆ ನಾನು ಎಲ್ಲೋ ಅಭ್ಯಾಸ ಮಾಡಿದ್ದೆ ಒಂದು ಸ್ವಲ್ಪ. ನಾನು ಸಂಗೀತದ ವಿದ್ಯಾರ್ಥಿ ಅಂತ ಅವ್ರಿಗೆ ಅಷ್ಟು ಆಳವಾದ ಪರಿಚಯ ಇದ್ದಿರಲಿಕ್ಕಿಲ್ಲ, ಅದರ ನಿರೀಕ್ಷೆನೂ ಅಥವಾ ಆ ಭ್ರಮೆನೂ ನಂಗೆ ಇರಲಿಲ್ಲ ಗೊತ್ತಿರಬೇಕು ಅಂತ. ಆಮೇಲೆ ಒಂದು ಅಪರೂಪದ ರಚನೆ ಹಾಡಿದರು ಅವರು ಗೋರಖ್ ಕಲ್ಯಾಣಲ್ಲಿ. ಪಾಜೆ ಮುರಳಿ ಮನ ಬಾವರ ಚಲೋ ಆವೋ ಪ್ಯಾರೆ ದೇಖೆ ಕನ್ಹಯ್ಯ, ಬಾಜೆ ಮುರಳಿ ಅಂತ ಒಂದು ಹಾಡಿದರು. ನಾನು ಅದು ಮೆಸ್ಮರೈಸ್, ಎಲ್ಲಿ ನಾನು ಕೇಳಿರಲ್ಲಪ್ಪ ಇವರ ಬಂದಿಷ್ಟ. ಆಮೇಲೆ ರೆಕಾರ್ಡಿಂಗ್ ಎಲ್ಲ ಮುಗೀತು, ನಾನು ಮತ್ತೆ ಅವ್ರ ಕಾಲಿಗೆ ಬಿದ್ದೆ. ಗುರುಳೆ ದಯವಿಟ್ಟು ನಂಗೆ ಹೇಳಿಕೊಟ್ಟೆ ನೀವು ಇಲ್ಲಿಂದ ಹೊರಗಡೆ ಹೋಗಬೇಕು ಅಂತ. ಅಷ್ಟೊತ್ತಿಗಾಗಲೇ 5 ಗಂಟೆ ಆಗಿತ್ತು, ಅವ್ರಿಗೆ ಸಂಜೆ 6 ಗಂಟೆ ಉದ್ಯಾನ ಎಕ್ಸ್ಪ್ರೆಸ್ಸಿಗೆ ರಾಯಚೂರಿಗೆ ವಾಪಸ್ ಹೋಗಬೇಕಾಗಿತ್ತು. ಆಮೇಲೆ ಏ ನಾವು ಊರಿಗೆ ಹೋಗಪ್ಪ ತಮ್ಮ, ಮುಂದಿನ ಸರಿ ಬಂದಾಗ ಹೇಳ್ಕೊಡ್ತೀನಿ ಅಂತ ಹೇಳಿದರು. ಆಯಿತು, ಹಿ ಹ್ಯಾಡ್ ನೋ ಅಬ್ಲಿಗೇಷನ್, ನಾನೇನು ಅವರ ಪಟ್ಟ ಶಿಷ್ಯ ಅಲ್ಲ, ಎಂಥದ್ದೆಲ್ಲ ನಾನು ಕಲಿತೇನೆ ಅಂತಲೂ ಗೊತ್ತಿರಲಿಲ್ಲ ಅವ್ರಿಗೆ. ಆಯಿತು ಅಂತ ಅವರು ಹೊರಟರು. ಇನ್ನೊಂದು 4 ತಿಂಗಳಾದಮೇಲೆ ಅವರು ಮತ್ತೆ ಅಕಾಡೆಮಿ ಮೀಟಿಂಗಿಗೆ ಬಂದಿದ್ದಾರೆ. ನಾನು ಹೋಗಿಲ್ಲ ಮೀಟಿಂಗಿಗೆ, ಯಾಕಂದರೆ ಅಷ್ಟೊತ್ತಿಗೆ ನಾನು ಆಕಾಶವಾಣಿಯಿಂದ ರಿಸೈನ್ ಮಾಡಿಬಿಟ್ಟಿದ್ದೆ. ರಿಸೈನ್ ಮಾಡಿ ನನ್ನ ಸಂಗೀತ ಸಾಧನೆಗೆ ತೊಡಗಿಸ್ಕೊಂಡಿದ್ದೆ. ಅವರು ಮೀಟಿಂಗ್ ಮುಗಿಸ್ಕೊಂಡು ನೇರವಾಗಿ ಆಕಾಶವಾಣಿಗೆ ಹೋಗಿದ್ದಾರೆ. ಮತ್ತೆ ಹೋಗಿ ಇಲ್ಲಿ ನಾಗರಾಜ್ ಅಂತ ಇದ್ದಲ್ರಿ, ಎಲ್ಲಿದ್ದಾನ ಅವನು ಅಂತ. ನಮ್ಮ ಸಹೋದ್ಯೋಗಿಗಳಿಲ್ಲ ಸರ್, ಅವ್ರು ನೌಕರಿ ಬಿಟ್ಟಿದ್ದಾರೆ, ಈಗ ಬರಲ್ಲ ಈಗ ಅವರು. ಮತ್ತು ಹೆಂಗಪ್ಪ, ಆವಾಗ ಮೊಬೈಲ್ ಫೋನು, ಐ ಆಮ್ ಟಾಕ್ ಆಫ್ 1992 1991 1992, ಮೊಬೈಲ್ ಫೋನ್ ಎಲ್ಲ ಏನಿರಲಿಲ್ಲ. ನಾನು ಸಿನ್ಸ್ ಐ ವಾಸ್ ಎ ಗ್ರೇಟೆಡ್ ಆರ್ಟಿಸ್ಟ್ ಆಫ್ ಆಲ್ ಇಂಡಿಯಾ ರೇಡಿಯೋ, ದೇ ಹ್ಯಾಡ್ ಮೈ ಅಡ್ರೆಸ್. ನೋಡ್ರಿ, ಅವ್ರದ್ದು ಅಡ್ರೆಸ್ ಇದೆ, ಬೇಕಾದ್ರೆ ಕೊಡ್ತೀವಿ, ಭೇಟಿಯಾಗ್ರಿ ಅಂತ ಅಡ್ರೆಸ್ ತೊಗೊಂಡ್ರು. ಅವರು ತೊಗೊಂಡು
ಆದರೆ ನಮ್ಮ ಲೌಕಿಕ ವಿದ್ಯೆಯ ಪರಿಭಾಷೆಯಲ್ಲಿ ಹೇಳೋದಾದರೆ ಈ ಶಬ್ದಗಳನ್ನು ಬಹಳ ಜವಾಬ್ದಾರಿಯಿಂದ ಕಳಕಳಿಯಿಂದ ಬಳಸ್ತಾ ಇದ್ದೀವಿ. ಲೌಕಿಕ ಸಾಮಾಜಿಕ ವಿದ್ಯೆಯ ಪರಿಭಾಷೆಯಲ್ಲಿ ಹೇಳೋದಾದರೆ ಪಂಡಿತ್ ಮಾಣಿಕ್ ರಾಯರನ್ನು ನಾವು ಅನಕ್ಷರಸ್ಥರು ಅನ್ನಬಹುದು. ವಿತ್ ಎ ಸೆನ್ಸ್ ಆಫ್ ರಿಮೋರ್ಸ್ ಐ ಆಮ್ ಟೆಲಿಂಗ್ ಯು ಕ್ಯಾನ್ ಕಾಲ್ ಹಿಮ್ ಆಸ್ ನಾನ್ ಲಿಟ್ರೇಟ್ ಇಫ್ ನಾಟ್ ಇಲ್ಲಿಟ್ರೇಟ್ ಬಿಕಾಸ್ ಓದಕ್ಕೆ ಬರೀಕ್ ಬರ್ತಿರ್ಲಿಲ್ಲ ಅವ್ರಿಗೆ. ದೊಡ್ಡ ಸಂಗೀತಗಾರರು. ಬಟ್ ಆಗಿನ 91 ರಾಜಭವನ ಆಕಾಶವಾಣಿ ಇರೋದಲ್ಲಿ ಈ ವಿದ್ಯಾಪೀಠ ಸರ್ಕಲಿಗೆ 4 ಬಸ್ ಹಿಡಿದು ಬರಬೇಕಾಗಿತ್ತು. ಎಲ್ಲ ಆ ಬಸ್ ಬೋರ್ಡು ರೂಟ್ ನಂಬರ್ ಅದೆಲ್ಲ ಓದೋಕ್ಕೆ ಶಕ್ತಿ ಇಲ್ಲ ಆ ಮನುಷ್ಯನಿಗೆ. ನಿಮ್ಮಂಥವ್ರು ಲೀಲಾ ಅವರು ನೋಡಮ್ಮ ಇಲ್ಲಿ ವಿದ್ಯಾಪೀಠಕ್ಕೆ ಹೋಗ್ಬೇಕು ಅಂತ ಹೇಳಿ ನಿಮ್ಮ ಹತ್ರ ಒಂದು ಬಸ್ ನಂಬರ್ ಕೇಳಿದ್ರು. ಕೇಳಿ 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 4 ಬಸ್ ಚೇಂಜ್ ಮಾಡ್ಕೊಂಡು ನಮ್ಮ ಮನೆಗೆ ಬಂದರು. ಬಂದು ನಿಮಗೇನಾಗಿರ್ಬೇಕು ಬಾಗಿಲು ತಟ್ಟಿದ್ರು. ನಾನು ಹೆಂಡತಿ ಬಾಗಿಲು ತಟ್ಟಿದ್ರು, ಏ ಮಾಣಿಕ್ರಾವ್ ಬಂದನಂತ ಹೇಳಮ್ಮ ಅವನಿಗೆ ಹೇಳಿ ಅಯ್ಯೋ ಆ ರಚನೆ ಹೇಳಿಕೊಟ್ಟು ಊಟ ಮಾಡಿ ಆಶೀರ್ವಾದ ಮಾಡಿ ಯಾವ ದಿನಂತವನಿಗೆ ಕಲಿಸಿದ್ರೆ ನಾಳೆ ಇನ್ನೊಬ್ರಿಗೆ ಹೇಳ್ಕೊಡ್ತೀನಿ ಅಂತ ಹೇಳಿ ಹೇಳಿಕೊಟ್ಟು ಹೋಗ್ತಾ ಇದ್ದೆ. ದಿಸ್ ಈಸ್ ವಾಟ್ ಐ ರೈಟ್. ಸಂಗೀತನೂ ಆಯಿತು, ಒಂದು ಅತ್ಯಂತ ಮಾನವೀಯ, ಯಾಕಂದ್ರೆ ಅವ್ರ ಗುರುಗಳು ಹಾಗಂತೆ ಹೀಗಂತೆ ಹೇಳ್ಕೊಡಲ್ವಂತೆ ಮನಮುಟ್ಟೋ ಅಂತ ಪ್ರಸಂಗ ಸರ್ ಇದು. ಈ ಥರದ್ದು ಬರೆದಿದ್ದೀನಿ. ತುಂಬ ತುಂಬ ಚೆನ್ನಾಗಿದೆ ನೋಡಿ. ಇಂಥವರನ್ನೆಲ್ಲ ನಾವು ಧ್ಯಾನಿಸ್ಬೇಕು ಅವರ ವ್ಯಕ್ತಿತ್ವವನ್ನು. ಇಷ್ಟೇ ಅಲ್ಲ, ಮಾಣಿಕ್ ರಾಯರು ನಮ್ಮ ಸ್ವಾತಂತ್ರ್ಯ ಹೋರಾಟ ಸ್ವಾತಂತ್ರ್ಯ ಸಂಗ್ರಾಮದ ದಿನಗಳಲ್ಲಿ ಈ ಹೋರಾಟಗಾರರನ್ನ ಬ್ರಿಟಿಷ್ ಪೊಲೀಸರು ಅಟ್ಟಿಸ್ಕೊಂಡು ಬಂದರೆ ರಾಯಚೂರಲ್ಲಿ ಅವರು ಬಂದಾಗ ಹೋರಾಟಗಾರನಲ್ಲಿ ಇವ್ರ ಮನೆಯ ನೆಲಮಾಳಿಗೆಯಲ್ಲಿ ಇಳಿಸ್ಕೊಂಡು ದಿವಸ ಅವ್ರಿಗೆ ಸಂಗೀತ ಹೇಳಿ ಅವ್ರ ಮನ ಸಂತೋಷಪಡಿಸಿ ಊಟ ಹಾಕಿ ಅವ್ರಿಗೆ ಪ್ರೊಟೆಕ್ಷನ್ ಕೊಟ್ಟು ಆಮೇಲೆ ಕಳಿಸಿ. ದಿಸ್ ಇಸ್ ನಾಟ್, ದಿಸ್ ಇಸ್ ಅಫ್ಕೋರ್ಸ್ ಎ ಪಾರ್ಟ್ ಆಫ್ ಸೋಷಿಯಲ್ ಫ್ರೀಡಮ್ ಸ್ಟ್ರಗಲ್, ರೆಸ್ಪಾನ್ಸಿಬಿಲಿಟಿ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮತ್ತು ಫ್ರೀಡಮ್ ಸ್ಟ್ರಗಲ್ಗೆ ನಮ್ಮ ಸಂಗೀತಗಾರನ ದೇಣಿಗೆ ಅಂತಲೂ ಹೇಳ್ಬೋದು. ಖಂಡಿತ ಅಲ್ವಾ, ಹೀಗೆಲ್ಲ ಬೇಕಾದಷ್ಟು ಲೇಯರ್ಸ್ ಇದೆ ನಮ್ಮ ಬರವಣಿಗೆಯಲ್ಲಿ. ಇಂಥದ್ದನ್ನೆಲ್ಲ ನೀವು ಬರೆದಿಟ್ಟಿದ್ದೀರಲ್ಲ, ನಿಮಗೆ ನಾವು ತುಂಬ ಕೃತಜ್ಞರಾಗಿರ್ಬೇಕು. ನಾನು ಏನು ಅಂತಾರಲ್ಲ ನೋಡಿ, ನೀವು ಅದನ್ನ ಹೇಳ್ತಾ ಇದ್ರೆ ನಮ್ಮ ಕಣ್ಣಲ್ಲಿ ನೀರು ಬರೋ ಅಂತ ಒಂದು ಟಚಿಂಗ್ ಎಕ್ಸ್ಪೀರಿಯನ್ಸ್. ಇಲ್ಲ, ನಾನು ಎಲ್ಲೇ ಯಾವುದೇ ಕಚೇರಿಯಲ್ಲಿ ಹಾಡಿದ್ರು ಈ ಘಟನೆ ಹೇಳಿಬಿಟ್ಟೇ ಹಾಡ್ತೀನಿ. ಐ ಟೇಕ್ ಇಸ್ ನೇಮ್, ಐ ಎಕ್ಸ್ಪ್ರೆಸ್ ಮೈ ಗ್ರ್ಯಾಟಿಟ್ಯೂಡ್. ನೀವು ಹೇಳಿದ್ರೆ ಕೇಳಿದವರು ಎಲ್ಲರಿಗೂ ಕಣ್ಣೀರು. ಖಂಡಿತ, ಮಾಣಿಕ್ ರಾಯರ ತುಂಬಾ ಘನವಾದದ್ದು, ದೊಡ್ಡ ಮನ್ ವೆರಿ ಪ್ರೊಫೌಂಡ್. ಬಂದು ದುಂಡಿಸ್ಕೊಂಡು ಹೇಳಿದ್ದಲ್ಲ, ಅಯ್ಯೋ ನೋಡಿ ಇದು ಗುರು ಪರಂಪರೆಯ ವಿಶೇಷ ಅಂತ ಕಾಣುತ್ತೆ. ಎಕ್ಸಾಕ್ಟ್ಲಿ, ಇಲ್ಲದೆ ಇದ್ರೆ ಅವರಿಗೆ ವಿದ್ಯೆ ಮುಂದುವರಿಬೇಕು ಅನ್ನೋದು ಮುಖ್ಯ. ನಮ್ಮ ಅವ್ರ ಗುರುಗಳು ಹಾಗಂತೆ ಹೀಗಂತೆ ಹೇಳ್ಕೊಡಲ್ವಂತೆ ಮಕ್ಕಳಿಗೆ ಹೇಳ್ಕೊಡ್ತಾರಂತೆ ಇವೆಲ್ಲ ಸುಳ್ಳು. ಇಲ್ಲಿದೆ ನೋಡಿ ನಿಮ್ಗೆ ನಿದರ್ಶನ. ಈ ತರ ಸೊ ಇಂಥವ್ರ ಬಗ್ಗೆ ಎಲ್ಲ ಬರೆದಿದ್ದೀರಿ, ನಿಜವಾಗ್ಲೂ ತುಂಬಾ ದೊಡ್ಡ ಉಪಕಾರ ಮಾಡಿದ್ದೀರಿ ಸರ್ ನೀವು. ಯಾಕಂದ್ರೆ ಸಂಗೀತ ಗೊತ್ತಿರೋರು ಇಂಥ ಎಕ್ಸ್ಪೀರಿಯನ್ಸ್ ಅನ್ನ ನೀವು ಇಟ್ಕೊಂಡಿರೋರು ಬರೆದಿರೋದು ನನ್ನ ಸೌಭಾಗ್ಯ ಅಂತವ್ರನ್ನೆಲ್ಲ ಮೀಟ್ ಮಾಡೋದು ಒಂದು ಪುಣ್ಯ ಅಲ್ವಾ. ಹೌದು ಹೌದು ಸರ್, ತಾವು ಇಷ್ಟೊತ್ತು ನಮ್ಮ ಲೀಲಾಜಾಲಕ್ಕೆ ಬಂದು ನಿಮ್ಮ ಅತ್ಯಂತ ಅಮೂಲ್ಯವಾದ ಅಮೋಘವಾದಂತಹ ಅಪಾರವಾದಂತಹ ಅನುಭವಗಳನ್ನು ಪೂರ್ತಿ ಹೇಳೋಕ್ಕಾಗಲಿಲ್ಲ, ಆದರೆ ಅಮೋಘವಾದಂಥದ್ದನ್ನು ಹೇಳಿದ್ದೀರಿ. ನನಗೆ ಬಹಳ ಬಹಳ ಮನಸ್ಸಿಗೆ ಹಿಡಿಸಿದಂತಹ ಒಂದು ಕಾರ್ಯಕ್ರಮ ಇದು. ನಿಮ್ಮ ಸಂಗೀತನ ನಾನು ಅನೇಕ ಬಾರಿ ಕೇಳಿದ್ದೀನಿ. ನೀವು ಅವತ್ತು ನಮ್ಮ ಒಂದು ಸೆಮಿನಾರಲ್ಲಿ ಭಾರತೀಯ ಚಲನಚಿತ್ರಗಳು ಕನ್ನಡದಲ್ಲಿ ಹೇಗೆ ಈ ಶಾಸ್ತ್ರೀಯ ಸಂಗೀತ ಇದೆ ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ 1 ಗಂಟೆ. ಅವತ್ತಂತೂ ಮೈಮರೆತು ಕೇಳಿದ್ವಿ ನಿಮ್ಮ ಕಾರ್ಯಕ್ರಮವನ್ನು, ಅದು ಬಹಳ ಚೆನ್ನಾಗಿತ್ತು. ಆ ICPRದು ಒಂದು ಸೆಮಿನಾರ್ ಆಗಿದ್ದಾಗ ಹೀಗೆ ನೀವು ಸಂಗೀತ ಸೇವೆ ಅದರ ಜೊತೆಗೆ ಸಾಮಾಜಿಕವಾದಂಥ ಕಳಕಳಿನೂ ನಿಮಗೆ ತುಂಬ ಇದೆ. ಸಂಗೀತಗಾರರು ಹೇಗೆ ಬದುಕಬೇಕು ಅನ್ನೋದಕ್ಕೆ ಒಂದು ಅಲ್ಲಲ್ಲಿ ನೀವು ಒಂದು ಉಪದೇಶದ ರೀತಿಯಲ್ಲಿ ಮಾತುಗಳು ಹೇಳ್ತಾ ಇರ್ತೀರಿ. ಆ ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಸರ್. ಜೊತೆಗೆ ನೀವು ಒಂದು ಸಂದೇಶವನ್ನು ಕೊಟ್ಟಿದ್ದೀರಿ, ಅದನ್ನು ಮತ್ತೊಮ್ಮೆ ತಾವು ಹೇಳಬಹುದು. ಏನು, ವಾಟ್ ಡು ಯು ಎಕ್ಸ್ಪೆಕ್ಟ್ ದಿ ಸೊಸೈಟಿ ಟು ಡೂ ಫಾರ್ ದಿ ಪ್ರಮೋಷನ್ ಆಫ್ ಮ್ಯೂಸಿಕ್? ಮೂಲತಃ ಶಾಸ್ತ್ರೀಯ ಸಂಗೀತ ಅಂದರೆ ನಮಗೆ ಸಂಬಂಧಪಟ್ಟಿಲ್ಲ, ಅದು ನಮಗಲ್ಲ, ಭಾಳ ಹಳಬರಿಗೆ ಅಥವಾ ಒಂದೇ ಜನಾಂಗಕ್ಕೆ ಸಂಬಂಧಪಟ್ಟಿದೆ ಅನ್ನೋ ಎಲ್ಲೋ ಒಂದು ಒನ್ ಲೇಯರ್ ಆಫ್ ಥಾಟ್ ಈಸ್ ಎಕ್ಸಿಸ್ಟಿಂಗ್. ಮೊದಲು ಅದನ್ನು ನಾವೆಲ್ಲ ತೊಡೆದು ಹಾಕಬೇಕು. ಈಗ ತಮಗೊಂದು ಜ್ವಲಂತ ಉದಾಹರಣೆ ಕ್ವಿಕ್ಕಾಗಿ ಹೇಳಬೇಕು ಅಂದರೆ, ಯಾವ ಯೋಪಾಮಾಯತನಂ ವೇದ ಆಯತನವಾನ್ ಭವತಿ, ಇದೊಂದಾಗಲಿ. ಅಸತೋಮಾ ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ
ಓಂ ಶಾಂತಿ ಶಾಂತಿ ಶಾಂತಿ. ನಮ್ಮ ಬೈ ಆ್ಯಂಡ್ ಲಾರ್ಜ್ ಚಾಂಟ್ಗಳು ಇವು ಎಲ್ಲರೂ ಹಾಡ್ತಿರ್ತಾರೆ ಇದನ್ನು. ಹೌದು, ಗಂಡಸರು ಹೆಂಗಸರು ಎಲ್ಲ ವಯಸ್ಸಿನವರು ಎಲ್ಲ ಜನಗಳು ಯಾವುದು ಆಶ್ರಮದಲ್ಲೋ ಮಠದಲ್ಲೋ ದೇವಸ್ಥಾನದಲ್ಲೋ. ಸೊ ಇದು ಇದನ್ನ ಒಬ್ಬ ಶಾಸ್ತ್ರೀಯ ಸಂಗೀತಗಾರನ ಕೊಟ್ಟರೆ ನೀ ಸಾರೆ ಸ ನೀ ಸಾರೆ ನೀ ಸಾರೆ ಸ ನೀ ಸರೆ ಸ ಅಂತದನ್ನ ಒಂದು ವ್ಯಾಖ್ಯೆ ಕೊಡ್ತೀವಿ. ಇದು ಭೈರಾಗಿ ಭೈರವ ರಾಗದಲ್ಲಿ ಇದೆ ಅಂತ. ಆದರೆ ನಿಮಗೆ ಭೈರಾಗಿ ಭೈರವ ರಾಗ ಗೊತ್ತಿದೆಯೋ ಇಲ್ವೋ, ನೀವು ಅದೇ ಧಾಟಿಯಲ್ಲಿ ಹಾಡ್ತಾ ಇದ್ದೀರ. ಸೊ ನಿಮಗೆ ರಾಗದ ಛಾಯೆ ಸ್ವರ ಅದರ ಮೂಮೆಂಟ್ ಎಲ್ಲ ಗೊತ್ತಿದೆ, ಅದರ ಹೆಸರು ಗೊತ್ತಿಲ್ಲ ಅಷ್ಟೇ. ಹೆಸರನ್ನು ಕೇಳಿ ಹೆದರ್ಕೋತಾರೆ ಅಷ್ಟೇ. ಅದರೂ ಅಂದ್ಬಿಟ್ರೆ ಎಕ್ಸಾಕ್ಟ್ಲಿ ಅದು ಯಾವುದೋ ಬೇರೆ ಪ್ಲಾನೆಟ್ ಇಂದ ಬಂದಿರೋದು, ನಮಗಲ್ಲ, ನಮ್ಮ ಕಾಲೇಜ್ ಹೋಗೋರಿಗಲ್ಲ, ಹಾಗಲ್ಲ. ಇಟ್ ಈಸ್ ಎನ್ ಇಂಟಿಗ್ರಲ್ ಪಾರ್ಟ್ ಆಫ್ ಯುವರ್ ಡೇ ಟು ಡೇ ಲೈಫ್. ಇಟ್ ಕೆನ್ ಎಜುಕೇಟ್ ಯು, ಇಟ್ ಕೆನ್ ಎನ್ಲೈಟನ್ ಯು, ನಿಮ್ಮನ್ನು ಪ್ರೊಟೆಕ್ಟ್ ಮಾಡಬಲ್ದು, ನಿಮ್ಮ ಮನಸ್ಸಿಗೆ ಖುಷಿ ಕೊಡಬಲ್ಲದು. ಅದಕ್ಕೊಂದು ಸಾವಿರಾರು ಗುಣಗಳಿದೆ ಸಂಗೀತಕ್ಕೆ. ಶಾಸ್ತ್ರ ಒಂದು ಚೌಕಟ್ಟನ್ನು, ಒಂದು ಅಚ್ಚುಕಟ್ಟನ್ನು, ಒಂದು ಡಿಸಿಪ್ಲಿನ್ ಅನ್ನು ಕೊಡುತ್ತೆ ಅಷ್ಟೇ. ಅದಷ್ಟು ತಿಳ್ಕೋಬೇಕು. ದೊಡ್ಡ ದೊಡ್ಡವರು ಕೂಡ ಶಾಸ್ತ್ರೀಯ ಅಂದರೆ ಬೇರೆ ಬೇರೆ ಅರ್ಥಗಳನ್ನು ಕಲ್ಪಿಸಿರೋ ಅಲ್ಲ ಕೇಳಿದ್ದೀವಿ. ಆಮೇಲೆ ಯಾರಿಗೂ ಒಂದು ಮುಡುಪಾಗಿಟ್ಟಿದ್ದು ವಿದ್ಯೆ ಅಲ್ಲ ಅದು, ಎಲ್ಲರಿಗೂ ಸೇರಿದ. ಎಷ್ಟು ಚೆನ್ನಾಗಿ ಹೇಳಿದ್ರಿ ನೀವು. ಶಾಸ್ತ್ರೀಯ ಅಂದರೆ ಅದಕ್ಕೂ ಸಾಮಾನ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೂ ಹೀಗಾಗಿ ಸಂಬಂಧ ಇದೆ. ಎಲ್ಲರೂ ಇದ್ರ ಬಗ್ಗೆ ಕಣ್ಣು ಕಿವಿ ಮನಸ್ಸು ತೆಗೆದಿಟ್ಕೊಂಡಿರ್ರಿ. ಅವ್ರನ್ನ ವಿಶೇಷವಾದ ಗುಡಿ ಕಟ್ಟಿ ಅವ್ರ ಮೇಲೆ ಹೇಳೋದು. ಕೆಲವು ಬಯಾಸಗಳು ಇಟ್ಕೊಂಡಿರ್ತೀವಿ ನಾವು, ಗೊತ್ತಿಲ್ಲದೇನೆ ಏನೋ ಒಂದು ವಿಚಿತ್ರ ಕಲ್ಪನೆಗಳು, ಅದನ್ನೆಲ್ಲ ಹೊರಗೆ ಹಾಕಿ ಮುಕ್ತವಾಗಿದ್ದರೆ ಎಷ್ಟೋ ಮುಂದುವರಿತೀವಿ. ಖಂಡಿತ. ಕ್ಲಾಸಿಕಲ್ ಮ್ಯೂಸಿಕ್ ಈಸ್ ದಿ ಮದರ್ ಆಫ್ ಆಲ್ ಫಾರ್ಮ್ಸ್ ಆಫ್ ಮ್ಯೂಸಿಕ್, ದಟ್ಸ್ ಆಲ್. ಎಕ್ಸಾಕ್ಟ್ಲಿ. ಇಟ್ ಹ್ಯಾಸ್ ನಾಟ್ ಕಮ್ ಫ್ರಮ್ ಎ ಡಿಫರೆಂಟ್ ಪ್ಲಾನೆಟ್. ನಮ್ಮದೇ ಅದು, ನಮ್ಮದೇ, ನಮ್ಮ ಮಧ್ಯದಲ್ಲೇ ಇದ್ದಿದ್ದು ಅದು ಅಲ್ವಾ. ಆದ್ದರಿಂದ ಅದರ ಸಂಪೂರ್ಣ ಸಂತೋಷ ಉಪಯೋಗ ಪಡೀರಿ, ಜೀವನ ಇನ್ನೂ ಹೆಚ್ಚು ಅಭಿವೃದ್ಧಿಗೊಳಿಸ್ಕೊಳ್ರಿ, ಶ್ರೀಮಂತಗೊಳಿಸ್ಕೊಳ್ರಿ. ಹೆಚ್ಚು ಹೆಚ್ಚು ಜನ ಇದನ್ನು ಆಸ್ವಾದಿಸಿದಷ್ಟು ಹಾಡೋನಿಗೆ ಕೇಳೋನಿಗೆ ಕಲಿಸೋನಿಗೆ ಎಲ್ಲ ಥರ ಉತ್ಸಾಹ ಬರುತ್ತೆ, ಪರಸ್ಪರ ಕೊಡುಕೊಳ್ಳೋಕೆ ಜಾಸ್ತಿ ಆಗುತ್ತೆ. ಸೊ ಸೊಸೈಟಿ ವಿಲ್ ಬಿ ರಿಚ್, ಆರ್ಟ್ ವಿಲ್ ಬಿ ರಿಚ್. ರಿಚ್ ಆರ್ ಆಲ್ರೆಡಿ ರಿಚ್, ವಿ ಕ್ಯಾನ್ ರಿಟೈನ್ ದಟ್ ರಿಚ್ನೆಸ್. ದಟ್ಸ್ ವಾಟ್ ಐಮ್ ಸೇಯಿಂಗ್. ರಿಚ್ ಅಂದರೆ ಈ ಲೌಕಿಕ ಪರಿಭಾಷೆ ಪರಿಭಾಷೆ ರಿಚ್ನೆಸ್ ಅಲ್ಲ, ಸಾಂಸ್ಕೃತಿಕವಾಗಿ ವಿಲ್ ಬಿ ರಿಚ್ ಹಾಗೆ. ಸೊ ಈ ಒಂದು ಅರಿವು ಎಲ್ಲರೂ ಮೂಡಿಸ್ಕೊಂಡ್ಬಿಟ್ರೆ ಸಂಗೀತನ ಉಳ್ಕೊಳ್ಳುತ್ತೆ, ಸಮಾಜದಲ್ಲಿ ಶಾಂತಿ ಸುಖ ಸೌಹಾರ್ದತೆ ಎಲ್ಲ ಉಳ್ಕೊಳ್ಳುತ್ತೆ. ಸರ್, ತಾವಿಷ್ಟೊತ್ತು ತುಂಬ ಅಪರೂಪದ ಮಾಹಿತಿಗಳನ್ನು ಅಷ್ಟೇ ಅಲ್ಲ, ತುಂಬ ನಮ್ಮ ಮನಸ್ಸು ಮುಟ್ಟುವಂಥ, ಕೇಳಿದವರೆಲ್ಲರೂ ಕೂಡ ಸಂತೋಷ ಪಡುವಂಥ ವಿಚಾರಗಳನ್ನು ಸಂಗೀತದ ಬಗ್ಗೆ, ಸಂಗೀತದ ವ್ಯಕ್ತಿತ್ವಗಳ ಬಗ್ಗೆ ಹಂಚಿಕೊಂಡಿದ್ದೀರಿ. ಭಾರತೀಯ ಸಂಗೀತ, ಪಾಶ್ಚಾತ್ಯ ಸಂಗೀತ ಇತ್ಯಾದಿ ಎಲ್ಲದರ ಬಗ್ಗೆ ನೀವು ಇಲ್ಲಿಗೆ ಬಂದಿದ್ದು ಲೀಲಾಜಾಲಕ್ಕೆ ನನಗೆ ಬಹಳ ಸಂತೋಷ. ನಮ್ಮ ವೀಕ್ಷಕರು ಅಷ್ಟೇ ಸಂತೋಷ ಪಡ್ತಾರೆ. ಈ ಸಂದರ್ಭದಲ್ಲಿ ನನ್ನ ಇತ್ತೀಚಿನ ಒಂದು ಪುಸ್ತಕವನ್ನು ತಮಗೆ ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು. ನನಗೂ ತಮ್ಮ ಲೀಲಾಜಾಲದ ಮೂಲಕ, ಅಷ್ಟೊಂದು ಲೀಲಾಜಾಲವಾಗಲ್ದೇ ಇದ್ರು ನನಗೆ ಇರುವ ಪರಿಮಿತಿಗಳಲ್ಲಿ ನನ್ನ ವಿಷಯಕ್ಕೆ ಸಂಬಂಧಿಸಿದ, ನಮ್ಮ ಪರಂಪರೆಗೆ ಸಂಬಂಧಿಸಿದ, ನಮ್ಮ ಕಲೆಗೆ ಸಂಬಂಧಿಸಿದ ಎಷ್ಟೋ ವಿಷಯಗಳನ್ನು ಹಂಚಿಕೊಳ್ಳಿಕ್ಕೆ ಒಂದು ಅನುವು ಮಾಡಿಕೊಟ್ರಿ. ಹೀಗೆ ಮತ್ತು ಬೇರೆ ಸಾಕಷ್ಟು ಜನ ಕಲಾವಿದರದ ಅವ್ರನ್ನೂ ಕರೀರಿ, ಅವರ ಅನುಭವಗಳನ್ನ ಹಂಚಿಕೊಳ್ಳ್ರಿ. ಹೀಗೆ ತಮ್ಮ ಲೀಲಾಜಾಲ ಇನ್ನೂ ಸರಾಗವಾಗಿ ಪಸರಿಸಲಿ, ಒಳ್ಳೆಯ ಸಂದೇಶಗಳನ್ನು ಜನರಿಗೆ ತಲುಪಿಸ್ಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ನಮಸ್ಕಾರ. ಲೀಲಾಜಾಲ ಅಪರೂಪದ ಕಾರ್ಯಕ್ರಮಗಳನ್ನು ಕೊಡ್ತಾ ಇದೆ, ಅದನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವ್ರು ನೋಡಿ, ನೋಡಿದವ್ರು ಸಬ್ಸ್ಕ್ರೈಬ್ ಮಾಡಿ.